ಗೆಳೆಯರೇ, ಕೊಳಲಿಗೆ ಆರು ವೈರಿಗಳಾದ ಕಾಮ ಕ್ರೋಧ ಲೋಭ ಮೋಹಮದ ಮಾತ್ಸರ್ಯಗಳು ಆರು ವಾಸಿಯಾಗದ ಗಾಯಿಗಳನ್ನು ಮಾಡಿರುತ್ತಾರೆ. ಅವೇ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ, ಆಜ್ಞಾಚಕ್ರಗಳಾಗಿ ಅದು ನಮ್ಮ ದೇಹವನ್ನು ಪ್ರತಿನಿಧಿಸುತ್ತದೆ. ಕೃಷ್ಣ ಎಂಬ ಆತ್ಮ ಸಹಸ್ರಾರವೆಂಬ ಮೇಲಿನ ಚಕ್ರದಿಂದ ಪ್ರಾಣವಾಯುವನ್ನು ಬಿಟ್ಟು ತನ್ನ ಅಷ್ಟದಿಕ್ಪಾಲಕರೆಂಬ ಎಂಟು ಬೆರಳುಗಳಿಂದ ರಾಗರಂಜಿತವಾಗಿ ಮುಚ್ಚುತ್ತಾ ಬಿಚ್ಚುತ್ತಾ ಆಪಾನ ವ್ಯಾನ ಉದಾನ ಸಮಾನವಾಯುಗಳಾಗಿ ವಿಂಗಡಿಸುತ್ತಾ ಮಾಡುವ ಮೋಡಿಯೇ ಕೊಳಲುವಾದನ ಅಲ್ವಾ? ಹಾಗೆ ಮೋಹನನಂತೆ ಮುರಳಿ ನುಡಿಸಲು ನುಡಿಸುವವನ ದೇಹ ಕೊಳಲಂತಾಗಬೇಕು. ಹಾಗಾಗಲು ಮುರಳಿಯಂತಾದ ಗುರು ಬೇಕು. ಈ ಎಲ್ಲ ಅದೃಷ್ಟ ಪಡೆದವನ ಕೊಳಲುವಾದನ ಕೇಳಲು ನಾವೂ ಕೊಳಲಿನಂತಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆ ಕೊಳಲಾದ ಗುರುವೇ ಪಂಡಿತ್ ಹರಿಪ್ರಸಾದ್ ಚೌರಾಸಿಯ. ಈ ಕೊಳಲಾದ ಶಿಷ್ಯನೇ ಸಮೀರ್ ರಾವ್. ಇನ್ನು ಇದನ್ನು ಕೇಳಿ ಕೊಳಲಾಗಬೇಕಾದವರು ನೀವು ತಾನೇ. ಅಹೋರಾತ್ರ.